ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಭೂಮಿಕಾ ಗಾಂಧಿ. ಅಮೋಘವಾರ್ತೆಗೆ ಸ್ವಾಗತ. ಈ ಹೊತ್ತಿನ ಅಪ್ಡೇಟ್ಸ್. ಅಧಿಕಾರಿಗಳು ಸಾರ್ವಜನಿಕರ ಕೆಲಸದಲ್ಲಿ ಅವರು ಮನಸ್ಸಾಕ್ಷಿಗೆ ತಕ್ಕಂತೆ ಕೆಲಸ ಮಾಡಬೇಕು. ಸಭೆಗಳಲ್ಲಿ ಜವಾಬ್ದಾರಿ ಇಲ್ಲದೆ ವರ್ತಿಸುವುದು, ಸಭೆಯಲ್ಲಿ ಎದುರುಗಡೆ ಕುಳಿತುಕೊಂಡು ಆಕಲಿಸುವುದು, ನಿದ್ದೆ ಮಾಡುವ ರೀತಿಯಲ್ಲಿ ವರ್ತಿಸುವುದನ್ನು ನಾನು ಸಹಿಸುವುದಿಲ್ಲ. ಜವಾಬ್ದಾರಿ ಇಲ್ಲದೆ ವರ್ತಿಸಿದರೆ ಮನೆಗೆ ಕಳುಹಿಸುತ್ತೇನೆ ಎಂದು ಕಾನೂನು ಸಂಸದೀಯ ಹಾಗೂ ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ ಖಾರವಾಗಿ ಪ್ರತಿಕ್ರಿಯಿಸಿದರು. ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಕಚೇರಿಯ ಮೇಲ್ಭಾಗದ ಆವರಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ನಾಲ್ಕನೇ ತ್ರೈಮಾಸಿಕ ಕೆಡಿಪಿ ಸಭೆಯ ಪ್ರಗತಿ ಪರಿಶೀಲನೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಮೀನುಗಾರಿಕೆ ಇಲಾಖೆ ಅಧಿಕಾರಿ 4 ರಿಂದ 5 ಲಕ್ಷ ರೂಪಾಯಿಗಳಿಗೆ ಮೀನು ಪಾಶ್ವರ ಪಡೆಯುವ ಹಕ್ಕನ್ನ ಕೇವಲ 5,000 ರೂಪಾಯಿಗಳಿಗೆ ನೀಡಿದ ಇಲಾಖೆಯ ಅಧಿಕಾರಿ ಹಾಗೂ ದಲ್ಲಾಳಿಗಳು, ದಗಲ್ಬಾಜಿಗಳು ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಎಂದು ಖಾರವಾಗಿ ಪ್ರಶ್ನಿಸಿದರು. ನನ್ನ ಎದುರಿಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ, ನಾನು ಕಳಿಸ್ಕೊಳ್ಳಿ ಮೇಡಮ್, ನನಗೆ 2 ಲಕ್ಷ ಕಟ್ಟು ಹೋಗ್ತೀನಿ ಅಂತ ನೀನು ದೂಸರ ಗಾಡಿ ಮಾಡಿ ಕರಿತಾಗಳಮ್ಮ ಅಂದ್ರೆ ನೀವು ಆಗದ ಅಂತ ಕೋಲ್ಕೊಂಡಿದ್ದ ಕೇಳ್ತೇನೆ. ಕೇಳಿದಾಗೆಲ್ಲ ಕ್ಲೇಮ್ ಮಾಡ್ತೀವಿ, ಇಫ್ ಸಂಬಡಿ ಪೇಸ್ 10% ಮೋರ್ ಯು ರಿಯಾಕ್ಷನ್ ಇಶ್ಯೂಸ್ ಇದ್ದಿರೋದಕ್ಕಿಂತ 10% ಏನೋ ಜಾಸ್ತಿ ಕಟ್ಟಿ ಮತ್ತೆ ಅರೆಸ್ಟ್ ಕರೆದ್ರೆ ಕರೀಲೇಬೇಕಲ್ಲ. ನಾವು 2 ಲಕ್ಷ ಕೊಟ್ಟಿವಿ ಸರ್, ಇವತ್ತು ನಾವು ಕಟ್ಟಿಸಿ ಕಟ್ಟೋಗ್ತೀವಿ ಅಂತಾರೆ, ಅಲ್ಲಿ 5,000 ರೂಪಾಯಿ ಕೆರೆ ನಿಲ್ಲಿಸ್ತೀರ ಅಂದರೆ ಗತಿಯೇನು? ಮತ್ತೆಲ್ಲ ಇದೆ, ಒಂದು 3-4 ಜನ ನಾ ಈ ತಾಲೂಕಲ್ಲಿ ಶ್ರೀಮಂತರು ಮೈಲ್ ಸೋತು ಮೀನಾಗಿ ಬದುಕಿಬಿಟ್ರಿ. ಈಗ ಏನಾದ್ರು ಮಾಡ್ರಿ ನೀವು. ಕೂಡಲೇ ಮೀನುಗಾರಿಕೆ ಇಲಾಖೆಯಿಂದ ಯಾವುದೇ ಹರಾಜು ಮಾಡುವುದು ಬೇಡ. ಇವರಿಗೇನಾದರೂ ಬಿಟ್ಟರೆ 4 ರಿಂದ 5 ಲಕ್ಷ ಆದಾಯ ಬರುವಂತಹ ಕೆರೆಗಳನ್ನ 5,000 ರುಗಳಿಗೆ ನೀಡುವ ಮೂಲಕ ಸರ್ಕಾರಕ್ಕೆ ನಷ್ಟ ಉಂಟು ಮಾಡುತ್ತಾರೆ. ಹೀಗಾಗಿ ತಾಲೂಕು ಪಂಚಾಯಿತಿಯ ವಶಕ್ಕೆ ಎಲ್ಲಾ ಕೆರೆಗಳನ್ನ ಪಡೆದ ಗ್ರಾಮ ಪಂಚಾಯಿತಿಯ ಮೂಲಕ ಹರಾಜು ಪ್ರಕ್ರಿಯೆ ಮಾಡುವಂತೆ ಸಚಿವರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್ ಅವರಿಗೆ ಸೂಚಿಸಿದರು. ಎಲ್ಲ ಯಾವನ ಹರಾಜ್ ಹೋಗ್ತಾನೆ, ಇನ್ಯಾವನ 5,000 2,000 3,000 ಒಂದು ದಿವಸ ಇಲ್ಲಿಗೆ ಅದಕ್ಕೆ ಅಷ್ಟೊಂದು ಬರುತ್ತದೆ. ಅವ್ರಿಗೆ ಯಾಕೆ 2 ಲಕ್ಷ ಅದು ನಮ್ಮೆದುರಿಗೆ ಏನ್ ಮತ್ತೇನು ಸುಮ್ಮನೆ ಏನೋ ಕತೆ ಹೇಳ್ಕೊಂಡು ಹೋಗ್ಬಾರ್ದು. ಇಲ್ಲಿ ನಾವು ಬೇಡಿ ಬಿಡಿ ಮಾಡ್ತೀವಿ ಅಂತ ಕೇಳಿದ್ದೀರಾ? ಏನು ಬರ್ಲಿ ತಗೊಂಬರ ಮೇಲೆ ಕಟ್ಟಾಗದ ಬಗ್ಗೆ ನಾನು ನಾನು ಕತೆ ಹೇಳಿದ್ಮೇಲೆ ತಗೋ. ಈ ಥರ ಮಿನಿಸ್ಟ್ರ್ ಗಮನಕ್ಕೆ ಬಂತು, ಈ ಥರ ಊರ್ನಲ್ಲ 2 ಲಕ್ಷ ಕಟ್ಟಕ್ಕೆ ತಯಾರಾಗಿ ಬಂದರು, ಇದೇನು ಮಾಡೋಣ ಅಂತ ಎಲ್ಲರ ಕ್ಲಾರಿಫಿಕೇಶನ್ ಕೇಳ್ತೀವಿ. ಕೊಡೋದು ಕೇಳಿದ್ರೆ ಕೊಡಬೇಕು. ನಾನು ಹೇಳಿದ್ದೀನಿ ಮೇಲೆ ಬರೀ ಮಕ್ಕಳು ನಾವು ನೋಡ್ಕೋತೀವಿ ಅಂತ ಆರಾಧ ವಾರದೊಳಗೆ ಬಂದರೂ ಡಿಸ್ಪ್ಯೂಟ್ ಇದೇನು ತಿಂಗಿಗಟ್ಟಲೇನೂ ಆಗಿಲ್ಲ. ನಾವು ಈಗ ಇಲ್ಲಿ 2 ಲಕ್ಷ ಕಟ್ಟಿದ್ವಿ ನಮಗೆ ಕೊಡಿ ಅಂತ ಕೇಳಿರೋದು. ಇವನ್ನ ಆಚೆ ಹಾಕ್ಬಿಟ್ಟು ಎಲ್ಲ ಕೆರೆನ ನಾನು ಹೇಳ್ತೀನಿ, ನೀವು ತಗೊಂಡು ಗ್ರಾಮ ಪಂಚಾಯತ್ ಕರೆ ಕೂಡಿ ಅವ್ರಿಗೆ ಒಂದಿಷ್ಟು ಇನ್ಕಮ್ ಅರ ಬರಲಿ. ಈ ಸಂದರ್ಭದಲ್ಲಿ SSLC ಪರೀಕ್ಷಾ ಫಲಿತಾಂಶದಲ್ಲಿ ರಾಜ್ಯದಲ್ಲಿಯೇ 2ನೇ ಸ್ಥಾನ ಗಳಿಸಿರುವುದು ಸಂತಸ. ಉತ್ತಮ ಶಿಕ್ಷಣ ನೀಡಿರುವಂತಹ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಬಗ್ಗೆ ಹೆಚ್ಚುವರಿ ಶಿಕ್ಷಕರನ್ನ ನಿಯೋಜನೆ ಮಾಡುವಂತೆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಸೂಚಿಸಿದ್ದೇವೆ. ಕೆಲವು ಶಾಲೆಗಳಲ್ಲಿ ಅಧಿಕ ವಿದ್ಯಾರ್ಥಿಗಳು ಶಿಕ್ಷಕರು ಇರುವ ಬಗ್ಗೆ ಮಾಹಿತಿಯನ್ನ ಸಭೆಯಲ್ಲಿ ಅಧಿಕಾರಿಗಳು ನೀಡುವ ಮೂಲಕ ವಿವರಿಸಿದರು. ಇನ್ನು ಬೆಸ್ಕಾಂ ಇಲಾಖೆ, ಪಶು ಇಲಾಖೆ, ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಎಲ್ಲ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನೆ ಮಾಡಿದರು. ಇದು ಬಂತು ಇಬ್ಬಂತು ಅಂದರೆ ಅದನ್ನು ನಾವು ಆಫ್ಟರ್ ರೂಟಿನೂ ಸ್ಟಾರ್ಟ್ ಮಾಡ್ತೇವೆ ಸರ್. ENT ಇಷ್ಟು ದಿನ ರಜಾ ಇದ್ದರು, ಅವರು ಬಂದಿದ್ದರು ಸರ್. UDID ಕಾರ್ಡ್ಸು ಎಲ್ಲ ಇಶ್ಯೂ ಮಾಡ್ತಾ ಇದ್ದೀವಿ ಸರ್. ABRT ಕಾರ್ಡ್ಸು ಇಶ್ಯೂ ಮಾಡ್ತಾ ಇದ್ದೀವಿ ಸರ್. ಕೋವಿಡ್ ಇಶ್ಯೂ ಸರ್, ಡಾಕ್ಟರ್ ರವಿಕುಮಾರ್ ಸರ್. ಹೇಗಿದೆ ಪರವಾಗಿಲ್ಲ ಸರ್, OTS ಏನು ಆಗೋದಿಲ್ಲ ಸರ್. ಕನ್ಸರ್ವೇಟಿವ್ ಟ್ರೀಟ್ಮೆಂಟು ಆ್ಯಕ್ಟ್ ಮಾಡಲ್ಲ ಅವರ ಆಪ್ರೇಷನ್ ಸರ್. ಸಣ್ಣ ಪುಟ್ಟ ಸರ್ಜರಿ ಮಾಡೋದು ಸರ್, ಮಾಡೋದು. ಯು ಮಸ್ಟ್ ಬಿ ಏಬಲ್ ಟು ಅಸೆಸ್ ಈ ಕೆರೆ ಎಷ್ಟಕ್ಕೆ ಹೋಗಿ. ನಿನ್ನೆ ಮನೆ ಬಂದಿದ್ದೇನಮ್ಮ, 4 ವರ್ಷ ಆಯಿತು ನೀನು ಚಿಕ್ಕಮಗಳಿಗೆ ಬಂದು. ಅಲ್ಲಿ ಮೊಬೈಲ್ ಸಂಖ್ಯೆ ಇಲ್ಲ ನಿಮಗೆ, ಯಾವ್ಯಾವ ಕೆರೆ ಎಷ್ಟಕ್ಕೆ ಹೋಗ್ಬೋದು ಮರಿ ಅಂತ.
ಕೂಗಿನಂತೆ ಆಯ ಮಾಡಿಲ್ಲ ಅದು ಅವನದೇ ಸರ್ ಅವ್ರು ಬಂದಿತ್ತು ನಮ್ಗೆ ಇಡೀ ಬಂಧು ಸಮಾಜದ ಪರವಾಗಿ ಅವ್ನು ಅನ್ವಯಿಸೋರು ನೀವೇನಮ್ಮ ಮಾಡ್ತೀರಮ್ಮ ಇಲ್ಲಿ ಆ ಕೆರೆ ಒಂದು 7 ಲಕ್ಷ ರೂಪಾಯಿ ಕೆರೆ ಕನಿಷ್ಠ ಒಂದು 80% ಅವ್ರು ದುಡ್ಡು ಬೇಡ ನಮಗೆ ಸರ್ಕಾರಕ್ಕೆ ಬರ್ತಿದ್ರೆ ಕೊಡಮ್ಮ ಗೌರ್ಮೆಂಟ್ಗೆ ನಾನು ಕರೆದು ನಿಮ್ಗೆ ಹೇಳಿದ್ನಲ್ಲ ಅವತ್ತು ಇದನ್ನ ನಿಲ್ಲಿಸ್ಕೊಡಮ್ಮ ಸರ್ಕಾರ ಕೊರೆಯಮ್ಮ ನಾನು ನೋಡ್ಕೊತೀನಿ ಕೊಡಮ್ಮ ತಾಕೋತೀನಿ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ರಾಜೀವ್ ಸುಲೋಚನಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತ್ ಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಚಿದಾನಂದ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಸಿಸಿ ಚರಂಡಿ ಕಾಮಗಾರಿ ನಡೆದು 3 ತಿಂಗಳಾಗಿಲ್ಲ. ಆಗಲೇ ಸಿಮೆಂಟ್ ಕಿತ್ತು ಲೆಪ್ಪೆಗಳು ಬರುತ್ತಿದೆ. ಇದರಿಂದ ಬೇಸತ್ತ ಜನ ಕಳಪೆ ಕಾಮಗಾರಿ ಮಾಡಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಚಿಕ್ಕಬಳ್ಳಾಪುರ ನಗರದ 3ನೇ ವಾರ್ಡಿಗೆ ಸೇರಿರುವ ದುರ್ಗಾ ಮೊಹಲ್ಲಾ ಪಕ್ಕದಲ್ಲಿ ಹಾಗೂ ಎಂಜಿ ರಸ್ತೆಗೆ ಅಂಟಿಕೊಂಡಿರುವ ಸಿಸಿ ಚರಂಡಿಯ ಕಳಪೆ ಕಾಮಗಾರಿ ನಡೆದಿದ್ದು ಸಿಮೆಂಟ್ ಲೆಪ್ಪಗಳು ಕಿತ್ತು ಮೇಲೆ ಬರುತ್ತಿದೆ. ಲಕ್ಷಾಂತರ ರೂಪಾಯಿ ಸರ್ಕಾರ ಹಣ ಸುರಿದು ಈ ಕಾಮಗಾರಿ ಮಾಡಿದ್ದು ಕಳಪೆಯಿಂದ ಕೂಡಿದೆ. ಇದರಿಂದ ದಿನನಿತ್ಯ ಓಡಾಡುವ ಜನ ಆಕ್ರೋಶಗೊಂಡಿದ್ದಾರೆ. ಈ ಹಿಂದೆಯೂ ಚಿಕ್ಕಬಳ್ಳಾಪುರ ನಗರದ ಸಾಧು ಮಠ ಬಳಿ ಇಂತಹದೇ ಕಳಪೆ ಸಿಸಿ ಚರಂಡಿ ಕಾಮಗಾರಿಯಾಗಿತ್ತು. ಇದನ್ನು ವರದಿ ಮಾಡಿದ ನಂತರ ಎಚ್ಚೆತ್ತು ನಗರಸಭಾ ಆಡಳಿತ ಅಧಿಕಾರಿಗಳು ಕೂಡಲೇ ಕಳಪೆ ಕಾಮಗಾರಿಗಳನ್ನು ತೆರವುಗೊಳಿಸಿ ನಂತರ ಹೊಸದಾಗಿ ಸಿಸಿ ಚರಂಡಿ ಕಾಮಗಾರಿ ಮಾಡಿದರು. ಅಂತಹುದೇ ಕಾಮಗಾರಿ 3ನೇ ವಾರ್ಡಿಗೆ ಸೇರಿರುವ ಮತ್ತೊಮ್ಮೆ ಕಳಪೆ ಕಾಮಗಾರಿಯ ದರ್ಶನ ಜನರಿಗೆ ಕಾಣುತ್ತಿದೆ. ಇನ್ನು ಸ್ಥಳೀಯ ಅಂಗಡಿ ಮಾಲೀಕರು ಆಕ್ರೋಶಗೊಂಡಿದ್ದು ನಗರಸಭೆ ವಿರುದ್ಧ ಹಾಗೂ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಕೆಲಸ ಮಾಡಿ ಇನ್ನ 3ನೇ ತಿಂಗಳಾಗಿರೋದು ಈ ತರ ಹಳ್ಳ ಬಿದ್ದೋಗೈತೆ. ನಗರದ MG ರಸ್ತೆಯಲ್ಲಿ ಮಾಡಿರುವಂತ ಕೆಲಸ ಇದು. ಈ ಕೆಲಸ ಮಾಡೋರೆ ಸುಮಾರು 6 ವರ್ಷದಿಂದ ಮೀಡಿಯಾ ಇನ್ನೊಬ್ರು ಮತ್ತೊಬ್ರು ಎಲ್ಲ ಇದನ್ನು ಪ್ರಚಾರ ಮಾಡಿದ್ರು. ಇಲ್ಲಿನ ಅವಾಂತರ ರಸ್ತೆಗೆ ಜನರಿಗೆ ಆಗ್ತಾ ಇರುವಂತ ತೊಂದರೆಗಳು ತೋರಿಸ್ತಾನೆ ಇದ್ರು. ಆಮೇಲೆ ಇಲ್ಲಿ ನಗರಸಭೆ ಅವರು ಕೆಲಸ ಮಾಡಿದ್ರು. ಕೆಲಸ ಮಾಡಿದ 3 ತಿಂಗಳಿಗೆ ಈ ತರ ಹಳ್ಳ ಆಗಿ ರಸ್ತೆ ಎಲ್ಲ ಹದಗೆಟ್ಟಿದೆ. ಇದು ಅಧ್ಯಕ್ಷರಾಗ್ಬೋದು, ಆಯುಕ್ತರಾಗ್ಬೋದು, ಇಂಜಿನಿಯರ್ ಆಗ್ಬೋದು ಬಂದು ಇದು ವೀಕ್ಷಣೆ ಮಾಡಿ ಆಮೇಲೆ ಬಿಲ್ ಮಾಡಬೇಕಾಗಿತ್ತು. ಆದರೆ ಇವರು ಏನೂ ಮಾಡಿಲ್ಲ. ಅವ್ರಿಗೆ ಕಾಸು ಬೇಕಾಗಿತ್ತು, ಗುತ್ತಿಗೆದಾರ ಕಾಸು ಬೇಕಾಗಿತ್ತು, ಇವರಿಗೆ ಕಮಿಷನ್ ಬೇಕಾಗಿತ್ತು. ಆದ್ದರಿಂದ ಈ ಥರ ಹಿಂಗಾಗೈತೆ. ಇದನ್ನು ನಮ್ಮ ಸಚಿವರಾಗಲಿ ಯಾರೇ ಆಗಲಿ ಇದನ್ನು ಬಂದು ಖುದ್ದಾಗಿ ನೋಡಿ ಇದನ್ನು ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೋತೀವಿ. ಇನ್ನು ಗುತ್ತಿಗೆ ಪಡೆದ ಗುತ್ತಿಗೆದಾರ ಈ ತರಹದ ಕಳಪೆ ಕಾಮಗಾರಿ ಮಾಡಿ ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿರುವುದಂತೂ ಸತ್ಯ. ಆದರೆ ನಗರಸಭೆ ಅಧಿಕಾರಿಗಳು ಮಾತ್ರ ಗುತ್ತಿಗೆ ನೀಡಿದ ನಂತರ ಕಾಮಗಾರಿ ಎಷ್ಟರ ಮಟ್ಟಿಗೆ ಗುಣಮಟ್ಟವಿದೆ ಎಂಬುದು ಪರಿಶೀಲನೆ ಮಾಡಿದ ನಂತರ ಅವರಿಗೆ ಹಣ ಕೊಡಬೇಕಿತ್ತು. ಆದರೆ ಅವುಗಳನ್ನು ನೋಡದೆ ಹಣ ಮಂಜೂರು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿದರೆ ಇನ್ನು 3 ತಿಂಗಳಷ್ಟರಲ್ಲೇ ಮಾಡಿಸಿದ ಸಿಸಿ ಚರಂಡಿ ಕಾಮಗಾರಿ ಮಾತ್ರ ಲೆಪ್ಪೆಗಳು ಮೇಲೆ ಬರುತ್ತಿವೆ. ಇದಕ್ಕೆ ಯಾರು ಹೊಣೆ? ಇನ್ನೇನು ಮಳೆಗಾಲ ಶುರುವಾಯಿತು. ಮಳೆ ಬಂದು ಆ ಚರಂಡಿಯಲ್ಲಿ ಸರಾಗವಾಗಿ ಹೋಗಬೇಕಿದ್ದ ನೀರು ರಸ್ತೆಗೆ ಬರುವುದಂತೂ ಸತ್ಯ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಭೋವಿ ಸಮಾಜದ ಯುವ ಮುಖಂಡರು ಬರುವ July 10 ಭಾನುವಾರದಂದು ದಾಬಸ್ಪೇಟೆಯಲ್ಲಿ ಬೃಹತ್ ವೇದಿಕೆ ನಿರ್ಮಿಸಿ ಚಿತ್ರದುರ್ಗದ ಭೋವಿ ಗುರುಪೀಠದ ಶ್ರೀ ಹೆಮ್ಮಡೆ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಪಾದಪೂಜೆ ಮಾಡುವುದರ ಮೂಲಕ ಸುಮಾರು 5,000 ಜನಗಳನ್ನು ಸೇರಿಸಿ ಸಮಾಜದ ಒಳಿತಿಗಾಗಿ ಕಾರ್ಯಕ್ರಮ ಮಾಡುವುದಾಗಿ ದಾಬಸ್ಪೇಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ರುದ್ರೇಶ್, ತಾಲೂಕಿನಲ್ಲಿ ನಮ್ಮ ಭೋವಿ ಸಮಾಜದ ಕುಟುಂಬಗಳು ಹಲವರಿದ್ದು ಸಮಾಜದ ದೃಷ್ಟಿಯಲ್ಲಿ ನಮ್ಮ ಸಮಾಜ ಹಿಂದುಳಿದಿದೆ. ಸರ್ಕಾರದ ಯಾವುದೇ ಅನುದಾನ ಪಡೆಯುವಲ್ಲಿ ವಿಫಲರಾಗಿದ್ದೇವೆ. ಈ ನಿಟ್ಟಿನಲ್ಲಿ ಹೋಬಳಿ ಹಾಗೂ ತಾಲೂಕಿನ ಭೋವಿ ಸಮಾಜದ ಯುವಕರೆಲ್ಲ ಒಗ್ಗೂಡಿ ಎಲ್ಲಾ ಪಕ್ಷಗಳ ರಾಜಕೀಯ ಮುಖಂಡರುಗಳನ್ನು ಒಗ್ಗೂಡಿಸಿಕೊಂಡು ದಾಬಸ್ಪೇಟೆಯಲ್ಲಿ ಬರುವ July 10 ಬೃಹತ್ ವೇದಿಕೆ ಕಾರ್ಯಕ್ರಮ ಮಾಡಲು ಮುಂದಾಗಿದ್ದೇವೆ ಎಂದರು. ನಾವು ಈ ಸಭೆಗೆ ಸೇರಿರೋ ಉದ್ದೇಶ ಏನಂತಂದರೆ ಗುರುವಂದನ ಕಾರ್ಯಕ್ರಮ ಮಾಡೋಣ ಅಂದ್ಕೊಂಡು ಎಲ್ಲ ಪೂರ್ವ ಸಿದ್ಧತೆಗೋಸ್ಕರ ಸೇರ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಿ ಈ ಗುರುವಂದನ ಕಾರ್ಯಕ್ರಮವನ್ನು
ಮಾಡಬೇಕು ಅಂತ ನಾವೆಲ್ಲ ನಮ್ಮ ಭೋವಿ ಜನಾಂಗದ ಮುಖಂಡರುಗಳು ಮತ್ತು ನಮ್ಮ ಜನದ ನಮ್ಮ ಸಮಾಜದ ಬಂಧುಗಳು ಹಾಗೂ ಎಲ್ಲ ರೀತಿಯ ಪೂರ್ವ ಸಿದ್ಧತೆಯನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡೋದು ಯಾವ ರೀತಿ ಹೊಂದಾಣಿಕೆಯಲ್ಲಿ ಹೋಗೋದು ಅಂತೇಳಿ ಈ ಸಭೆ ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು 5,000 ಜನ ಸೇರಿ ನಮ್ಮ ಗುರುವಂದನಾ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಗುರುವಂದನಾ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದರಾಮೇಶ್ವರ ಸ್ವಾಮೀಜಿ ಚಿತ್ರದುರ್ಗ ಮಠದ ಭೋವಿ ಮಠದ ಚಿತ್ರದುರ್ಗ ಸ್ವಾಮೀಜಿ ಸಿದ್ದರಾಮೇಶ್ವರ ಸ್ವಾಮೀಜಿ ಇವರೆಲ್ಲ ಬರ್ತಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಮ್ಮ ಮುಖಂಡರುಗಳಿಗೆಲ್ಲ ಮನವಿ ಮಾಡ್ಕೊತಿದ್ದೀವಿ. ಸರ್, ಜುಲೈ 10ಕ್ಕೆ ದಾವಸ್ಪೇಟೆಯಲ್ಲಿ ಮಾಡ ಅನ್ಕೊಂಡಿದ್ದೀವಿ ಸರ್. ಸ್ವಿಮ್ಮಿಂಗ್ ಸರ್ಕಲ್ಗೆ ಜಾಗ ಎಲ್ಲ ಫಿಕ್ಸ್ ಆಗಿದೆ ಸರ್. ಇನ್ನು ಯುವ ಮುಖಂಡ ನಾಗೇಶ್ ಮಾತನಾಡಿ, ನಮ್ಮ ಭೋವಿ ಸಮಾಜ ಬಹಳ ಹಿಂದುಳಿದ ಜನಾಂಗವಾಗಿದೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಿರುದ್ಯೋಗ ಸಮಸ್ಯೆ ಸೇರಿದಂತೆ ಮುಂದಿನ ಹಲವಾರು ಯೋಜನೆಗಳನ್ನು ಮನಗೊಳ್ಳಬೇಕು. ಹೋಬಳಿ ಮಟ್ಟದಲ್ಲಿ ತಾಲೂಕಿನ ಎಲ್ಲ ಯುವಕರು ಹಾಗೂ ಮುಖಂಡರು ಸೇರಿ ರಾಜ್ಯ ಮಟ್ಟದ ನಮ್ಮ ಸಮಾಜದ ರಾಜಕೀಯ ವ್ಯಕ್ತಿಗಳು ಸೇರಿದಂತೆ ನಮ್ಮ ಗುರುಪೀಠದ ಪೀಠಾಧ್ಯಕ್ಷರು ಹಾಗೂ ಹಲವಾರು ಮಠದ ಗುರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂದರು. ಒಂದು ಶಕ್ತಿ ಪ್ರದರ್ಶನ ಅನಿವಾರ್ಯತೆ, ಅದನ್ನು ಮಾಡಬೇಕಂತ ನಮ್ಮ ಎಲ್ಲ ಸಮಾಜದ ಯುವಕ ಮಿತ್ರರು, ಎಲ್ಲ ಬಂಧುಗಳು, ನನ್ನ ಸಮಾಜದ ಕುಲ ಬಂಧುಗಳು, ನನ್ನ ಅಣ್ಣತಮ್ಮಂದಿರು ಎಲ್ಲರೂ ಸೇರಿಕೊಂಡಿದ್ದೀವಿ. ಸೇರಿಕೊಂಡು ಈ ಕಾರ್ಯಕ್ರಮ ಮಿನಿಮಮ್ ಒಂದು 5,000-6,000 ಜನ ಸೇರಿ ನಮ್ಮ ಹೋಬಳಿಯಲ್ಲಿರುವಂಥ ಜನಸಂಖ್ಯೆ ಎಲ್ಲ ಸೇರಿಸಿ ಒಂದು ಶಕ್ತಿ ಪ್ರದರ್ಶನ ಅನಿವಾರ್ಯತೆ ಮಾಡೋಣ, ಚೆನ್ನಾಗಿ ಮಾಡಬೇಕು ಅಂತ ಹೊರಟಿದ್ದೀವಿ. ಈ ಮಾಡ್ತಾರ ಉದ್ದೇಶ ಏನು ಗೊತ್ತಾ, ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ಹಿಂದುಳಿದಿದ್ದಾರೆ. ಇಂಥವ್ರನ್ನೆಲ್ಲ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಿ ಒಂದು ಮೆಸೇಜ್ ಸಮಾಜಕ್ಕೆ ಒಂದು ಮೆಸೇಜ್ ಪಾಸ್ ಮಾಡಿ ನಾವು ತುಂಬ ಕಡುಬಡವರಿದ್ದೀವಿ. ತಿರ್ಗಿ ನಮ್ಮಲ್ಲಿ ಸ್ವಲ್ಪ ಸ್ವಾವಲಂಬಿಗಳು, ನಮ್ಮ ಸಮಾಜನ ಎಲ್ಲ ಸಮಾಜದವರು ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಒಂದು ನಾವು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು ಅಂತ ಹೊರಟಿದ್ದೀವಿ. ಇದು ಮುಂದಿನ ತಿಂಗಳು 10ನೇ ತಾರೀಕು ಭಾನುವಾರ, ಜುಲೈ 10ಕ್ಕೆ ಭಾನುವಾರ ಶಿವಂಗಿ ಸರ್ಕಲಲ್ಲಿ ಮಾಡ್ತಾಯಿದ್ದೀವಿ. ನಮ್ಮ ಸ್ವಾಮೀಜಿನ ಅದ್ಧೂರಿ ಸ್ವಾಗತದಿಂದ ನಮ್ಮ ಸ್ವಾಮೀಜಿನ ಮೇಲ್ಗಡೆ ಉದ್ದಾನೇಶ್ವರ ಸರ್ಕಲಲ್ಲಿ ಪೂಜೆ ಮಾಡಿಸಿ ಅಲ್ಲಿಂದ ಮೆರವಣಿಗೆ ಜಾಥಾ ಥರ ಬರ್ತೀವಿ. ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ MLAಗಳು, ಸಿಟ್ಟಿಂಗ್ MLAಗಳು, ಆಲಿ MLAಗಳು, ಆಲ್ ಪಾರ್ಟಿ MLAಗಳು, ಮತ್ತು ನಮ್ಮ ಸಮಾಜದ ಗುರುಗಳಾದಂಥವ್ರು, ಮತ್ತು ನಮ್ಮಲ್ಲಿ ಹಿರಿಯ ಮುಖಂಡರುಗಳು ವೇದಿಕೆ ಮೇಲೆ ಕೂತ್ಕೊತಾರೆ. ಯಾರಿಗಾದ್ರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಾರೆ. ಕಾರ್ಯಕ್ರಮ ಶಕ್ತಿ ಪ್ರದರ್ಶನ ಗುರುವಂದನಾ ಕಾರ್ಯಕ್ರಮ ಅಂತ ನಮ್ಮ ಗುರುಗಳಿಗೆ ನಾವೆಲ್ಲ ಗೌರವ ಸಲ್ಲಿಸ್ಬೇಕು. ಎಲ್ಲ ಸಮಾಜದ ಬಂಧುಗಳು ಸೇರಿಕೊಂಡು, ನಮ್ಮ ಸಮಾಜದ ಬಂಧುಗಳೆಲ್ಲ ಸೇರಿಕೊಂಡು ಗುರುಗಳಿಗೆ ಒಂದು ಗುರು ಪಾದವ ಅಂತ ನಮಸ್ಕಾರ ಮಾಡಿಕೊಂಡು ಒಂದು ಗುರುವಂದನಾ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅದರಲ್ಲೂ ಬೇರೆ ಮಠ ಸ್ವಾಮೀಜಿಗಳು ಒಂದು 2-3 ಇರ್ತಾರೆ ಅದರಲ್ಲಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ರುದ್ರೇಶ್, ಮೀನಾ ವೆಂಕಟೇಶ್, ನಾಗೇಶ್, ಭೋವಿ ಸಮಾಜದ ಮುಖಂಡರುಗಳು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾವಸ್ಪೇಟೆ. ಕಳೆದ ಹಲವು ದಿನಗಳಿಂದ ತೆರವಾಗಿದ್ದ ಕೋಲಾರ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಇಂದು 29ನೇ ವಾರ್ಡಿನ ನಗರಸಭಾ ಸದಸ್ಯ ಅಂಬರೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಈ ಹಿಂದೆ ಅಧ್ಯಕ್ಷರಾಗಿದ್ದ ಮಂಜುನಾಥ್ ಅವಧಿ ಮುಗಿದು ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ 7 ಮಂದಿ ಸ್ಥಾಯಿ ಸಮಿತಿ ಸದಸ್ಯರು ಒಕ್ಕೊರಲಿನಿಂದ ಅಂಬರೀಶ್ ರವರ ಹೆಸರನ್ನು ಸೂಚಿಸಿದ್ದರ ಪರಿಣಾಮ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಅಂಬರೀಶ್ ಅವಿರೋಧವಾಗಿ ಆಯ್ಕೆಯಾದರು. ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ನೂತನ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಅಂಬರೀಶ್, ತಾವು ಮೊದಲಿನಿಂದಲೂ ಹೋರಾಟ ಮನೋಭಾವವನ್ನು ರೂಢಿಸಿಕೊಂಡು ಬಂದಿದ್ದು, ಮುಂಬರುವ ದಿನಗಳಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಗರಸಭೆಯ 35 ವಾರ್ಡ್ಗಳ ಸರ್ವತೋಮುಖ ಅಭಿವೃದ್ಧಿಗೆ ಅರ್ಹನೀಯ ಕೆಲಸ ಮಾಡುವುದಾಗಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದನ್ನ ಕೋಲಾರ ನಗರಸಭೆಯ ಸ್ಥಾಯಿ ಸಮಿತಿ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಮ್ಮ ಬೆಂಬಲಕ್ಕೆ ನಿಂತು ಅಭಿವೃದ್ಧಿಯ ಕಡೆ ನಗರಸಭೆ ಸಾಗಬೇಕನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಟ್ಟು ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈ ಆಯ್ಕೆಯ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರು, ರಮೇಶ್ ಕುಮಾರ್ ಸಾಹೇಬರು, ಶ್ರೀನಿವಾಸ್ ಗೌಡರು, ಅನಿಲ್ ಅಣ್ಣವರು, ವಿಶೇಷವಾಗಿ ಮುಬಾರಕ್ ಅಣ್ಣವರು ಇವತ್ತು ನನ್ನಲ್ಲಿ ಆಯ್ಕೆ ಆಗಲಿಕ್ಕೆ ವಿಶೇಷ ಪಾತ್ರವನ್ನು ವಹಿಸಿದ್ದಾರೆ. ಅವರೊಟ್ಟೊಟ್ಟಿಗೆ ನನ್ನ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ನನಗೆ ಮತ ಕೊಟ್ಟಿರ್ತಕ್ಕಂಥವ್ರು, ಮತ ಕೊಡದೇ ಇರುವಂಥವ್ರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನಗರಸಭೆಯ ಅಭಿವೃದ್ಧಿಯ ಪಥದಲ್ಲಿ ಹೋಗಬೇಕಂತಕ್ಕಂಥ ಅಭಿಲಾಷೆಯನ್ನು ಒಂದು ಇವತ್ತು ನಾವು ಇವತ್ತಿಲ್ಲಿ ಆಯ್ಕೆ ಆಗಿದೆ. ಇನ್ನು ಸಂದರ್ಭದಲ್ಲಿ ತಮ್ಮ ಆಯ್ಕೆಗೆ ಸಹಕರಿಸಿದ ಮಾಜಿ ಅಧ್ಯಕ್ಷ ಬಿಎಂ ಮುಬಾರಕ್, ಹಿರಿಯ ದಲಿತ ಮುಖಂಡರಾದ ಸಿಎಂ ಮುನಿಯಪ್ಪ, ಮೇಸ್ತ್ರಿ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ.
ಶ್ರೀ ದ್ರೌಪದಮ್ಮನವರ ಕರಗ 60ನೇ ವರ್ಷದ ವಜ್ರೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದ್ದು, ಪಕ್ಷಾತೀತವಾಗಿ ಚಿಕ್ಕಬಳ್ಳಾಪುರ ಜನತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ಸಮಿತಿಯ ಸಂಚಾಲಕ ಎಂಎಸ್ ಸಂದೀಪ್ ಚಕ್ರವರ್ತಿ ಮನವಿ ಮಾಡಿಕೊಂಡರು. ದಕ್ಷಿಣ ಭಾರತದಲ್ಲಿ ಅತ್ಯಂತ ವೈಶಿಷ್ಟ್ಯ ಹಾಗೂ ವೈಭವ ಮತ್ತು ವಿಜೃಂಭಣೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಮಹಿಳೆಯೋರ್ವರು ಹೊರುವ ಕರಗ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ನಗರದ ಬಾಪೂಜಿ ನಗರದಲ್ಲಿನ ಶ್ರೀ ಮಾತಾ ಮಹೇಶ್ವರಾಂಬಾ ದೇವಾಲಯದಿಂದ ಕಳೆದ 1962ರಿಂದ ನಡೆದುಕೊಂಡು ಬರುತ್ತಿರುವ ಈ ಕರಗವನ್ನು ಅಪರೂಪದಲ್ಲಿ ಅಪರೂಪ ಎಂಬಂತೆ ದ್ರೌಪದಮ್ಮನವರ ಕರಗ ಮಹೋತ್ಸವವು ಇದೇ ಮೇ 28ರಂದು ನಡೆಯುತ್ತದೆ. ಈ ಹಿನ್ನೆಲೆಯಲ್ಲಿ ಕರಗ ಪ್ರಯುಕ್ತ ಧಾರ್ಮಿಕ ಕಾರ್ಯಕ್ರಮಗಳು ಈಗಾಗಲೇ ಆರಂಭವಾಗಿದ್ದು, ಇನ್ನುಳಿದಂತೆ ಕರಗ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ ಎಂದರು. ಶ್ರೀ ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘದ ವತಿಯಿಂದ ಈ ಸರಿ 60ನೇ ವರ್ಷದ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ನಡೀತಾ ಇದೆ. ಇದಕ್ಕೆ ಸುಮಾರು ಒಂದು 20-25 ದಿನಗಳಿಂದ ನಾವು ಸತತವಾಗಿ ನಮ್ಮ ಸಕಲ ಕಾರ್ಯಗಳನ್ನು ನಾವು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಈಗಾಗಲೇ ಸುಮಾರು ಒಂದು 9-10 ಪ್ರೋಗ್ರಾಮ್ಗಳನ್ನು ಬುಕ್ ಮಾಡಿದ್ದೀವಿ. ಕೇರಳ, ತಮಿಳುನಾಡು ಮತ್ತು ಆಂಧ್ರದಿಂದೆಲ್ಲ ಕಾರ್ಯಕ್ರಮಗಳು ಬರ್ತಾ ಇದೆ. ಮತ್ತು ಶಿವೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಕೂಡ ಹೊಸದಾಗಿ ಬರ್ತಾ ಇದೆ, ಅದು ಕೇರಳದಿಂದ ಬರ್ತಾ ಇದೆ. ಅದು ಮೊಟ್ಟ ಮೊದಲನೇದಾಗಿ ಈಗ ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಹೊಸದಾಗಿ. ಬೇರೆ ಎಲ್ಲೂ ಅದು ಆ ಕಾರ್ಯಕ್ರಮ ಬಂದಿಲ್ಲ ನಮ್ಮ ಊರಿಗೆ, ಹೊಸದಾಗಿ ಬರ್ತಾ ಇದೆ. ಮತ್ತು ಈ ಥರ ಅನೇಕ ಕಾರ್ಯಕ್ರಮಗಳು ಬರ್ತಾ ಇದೆ. ಮತ್ತು ಅತಿ ಮುಖ್ಯವಾಗಿ ಎಂದಿನಂತೆ ತಮಿಳುನಾಡಿನ ಡೆಂಕಣಿ ಕೋಟೆಯ ನಮ್ಮ ಪಿಟ್ಟಮ್ಮನವರು ಈ ಒಂದು ಕರಗ ಹೊತ್ತು ಪ್ರಮುಖ ರಸ್ತೆಗಳಲ್ಲೆಲ್ಲ ಸಂಚಾರ ಮಾಡಿ ಜನತೆಗೆ ಒಳ್ಳೆಯದಾಗುವಂಥ ಒಂದು ಇದು ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ವಿನೂತನ ವೈಭವದ ಕರಗ ಮಹೋತ್ಸವವಾಗಿದೆ. ಹೀಗೆಂದು ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ಸಮಿತಿಯ ಸಂಚಾಲಕ ಎಂಎಸ್ ಸಂದೀಪ್ ಚಕ್ರವರ್ತಿ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ಮನವಿ ಮಾಡಿಕೊಂಡರು. ದ್ರೌಪದಮ್ಮನವರ 60ನೇ ವರ್ಷದ ಕರಗ ಮಹೋತ್ಸವ ಮೇ 25ರಿಂದ ಮೇ 28ರವರೆಗೆ ವಿಧಿವಿಧಾನಗಳಂತೆ ನಡೆಯಲಿದೆ ಎಂದರು. ಈ ಕರಗ ಮಹೋತ್ಸವವನ್ನು ಬಾಪೂಜಿ ನಗರದ ಶ್ರೀ ಮಹೇಶ್ವರಿ ದೇವಾಲಯ ಸಮಿತಿ ಮಾತಾ ಮಹೇಶ್ವರಿ ಮಹಿಳಾ ಮಂಡಳಿ ಸಹಭಾಗಿತ್ವದಲ್ಲಿ ಕರಗ ನಡೆಯಲಿದ್ದು, ಮತ್ತು ಎಂದಿನಂತೆ 28ನೇ ತಾರೀಕು ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ನಡೆಯುತ್ತೆ. ರಾತ್ರಿ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಬೆಳಗಿನ ಜಾವ ಅಂದರೆ ಬೆಳಗ್ಗೆ 1:10 ಗಂಟೆಗೆ ಮತ್ತು ಇಲ್ಲಿ ನಮ್ಮ ದೇವಾಲಯದಲ್ಲಿ ಬಂದು ಕರಗವನ್ನು ಇಲ್ಲಿ ಮುಕ್ತಾಯ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಆನಂದ್ ರೆಡ್ಡಿ ಬಾಬು ಸರ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮತ್ತು ಎಲ್ಲ ನಮ್ಮ ಹಿರಿಯ ನಗರಸಭಾ ಸದಸ್ಯರು, ಮಾಜಿ ನಗರಸಭಾ ಸದಸ್ಯರು ಮತ್ತು ಎಲ್ಲ ಮಾಜಿ ಶಾಸಕರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇದಕ್ಕೂ ಮುಂಚಿತವಾಗಿ ಎಲ್ಲ ಗಣ್ಯರು ಬಂದಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ. ವಿಶೇಷವಾಗಿ ಪಕ್ಷಾತೀತವಾಗಿ ಎಲ್ಲ ಬಂದಿದ್ದಾರೆ ಮಾಜಿ ಶಾಸಕರು, ಶಾಸಕರು. ವಿಶೇಷವಾಗಿ ಕಳೆದ ಬಾರಿ ನಮ್ಮ ಮಾನ್ಯ ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಬಂದಿದ್ದಾರೆ. ಹಾಗಾಗಿ ಎಲ್ಲರೂ ಬಂದಿದ್ದಾರೆ, ಬರ್ತಾಯಿದ್ದಾರೆ. ಹಾಗೆ ವಿಶೇಷವಾಗಿ ನಾನು ಎಲ್ರಿಗೂ ನಾನು ಕೇಳ್ಕೊತೀನಿ, ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ಒಂದು ನಿಟ್ಟಿನಲ್ಲಿ ತಾವೆಲ್ಲ ನಮ್ಮ ಮೇಲೆ ಕರುಣೆ ತೋರಿಸಬೇಕಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ. ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಕರಗ ಮಹೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಂ ಶಿವಾನಂದ್, ಕಾರ್ಯದರ್ಶಿ ಸಿಎನ್ ಮುರಳಿ ಮೋಹನ್, ಜಂಟಿ ಕಾರ್ಯದರ್ಶಿ ಬಿವಿ ವೆಂಕಟೇಶ್ ಹಾಗೂ ದೇವಾಲಯ ಪ್ರಧಾನ ಅರ್ಚಕ ಸತೀಶ್ ಹಾಗೂ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಲಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗದ ನಾಡ ಕಚೇರಿ ಮುಂದೆ ಕಳೆದ ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಇಂದಿಗೆ 50 ದಿನಗಳು ಸಂದಿವೆ. ಸ್ಥಳಕ್ಕೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗೆ ಗೋಪಾಲಗೌಡರು ಭೇಟಿ ನೀಡಿ ವಿಚಾರಿಸಿದರು. ಹೌದು ವೀಕ್ಷಕರೇ, ಈ ಪ್ರತಿಭಟನೆಯಲ್ಲಿ 13 ಹಳ್ಳಿಗಳ ರೈತರು ಭಾಗವಹಿಸಿದ್ದು, ಕಳೆದ 4 ತಿಂಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದರೂ ಯಾವೊಬ್ಬ ಅಧಿಕಾರಿ ಜನಪ್ರತಿನಿಧಿಗಳು ಭೇಟಿ ನೀಡಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಇದೇ ವೇಳೆ ಬೃಹತ್ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ 80% ರೈತರು ಭೂಮಿ ಕೊಡಲು ಒಪ್ಪಿದ್ದಾರೆ ಎಂದು ಹೇಳಿರುವುದನ್ನು ಖಂಡಿಸಿದ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇದೇ ವೇಳೆ ಧರಣಿಗೆ ಬೆಂಬಲ ಸೂಚಿಸಿ ಮಾತನಾಡಿದ ಸುಪ್ರೀಂಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಿ ಗೋಪಾಲಗೌಡರು, ಇಲ್ಲಿ ಮೊದಲು ನಾನು ಹೇಳಿದ ಹಾಗೆ ಪರಿಸರ ರಿಪೋರ್ಟ್ ಇಲ್ಲ, ಫುಡ್ ಸೆಕ್ಯೂರಿಟಿ ರಿಪೋರ್ಟ್ ಇಲ್ಲ, ಅಲ್ಲದೆ ಕೈಗಾರಿಕೆಗಳಿಂದ ವಾಯುಮಾಲಿನ್ಯ, ಜಲಮಾಲಿನ್ಯ ಉಂಟಾಗುತ್ತದೆ, ಇದರಿಂದ ಇಲ್ಲಿ ಇಂಡಸ್ಟ್ರೀಸ್ ಆಗಲು ಬಿಡುವುದಕ್ಕೆ ಸಾಧ್ಯವಿಲ್ಲ, ಇದು ಕೃಷಿ ಭೂಮಿಯಾಗಿದ್ದು ಇದು ಊರ್ಜಿತವಾಗುತ್ತದೆ ಎಂದರು. ಹಿಂದೆ ಕೂಡ ಸಾಕಷ್ಟು ಜಮೀನುಗಳನ್ನು ವಶಪಡಿಸಿಕೊಂಡಿದೆ ರೈತರಿಂದ. ಒಂದ್ ವೇಳೆ ರೈತರೇನಾದ್ರೂ ನ್ಯಾಯಾಲಯದ ಹಂತಕ್ಕೆ ಹೋದಾಗ ಅವ್ರಿಗೆ ನ್ಯಾಯ ಸಿಗಬಹುದು ಸರ್? ಕಳ್ಕೊಂಡ್ರೆ ನ್ಯಾಯ ಸಿಗ್ತದೆ. ನಾನು ಹೇಳಿರ್ತಕ್ಕಂಥ ವಿಷಯಗಳೆಲ್ಲಾನು ಕೂಡ ಲೀಗಲ್ ಆಸ್ಪೆಕ್ಟ್ಸ್ ಹೇಳಿ, ನಾನು ಬರೀ ಭಾಷಣ ಮಾಡಿದ್ದು
ಅದು ನ್ಯಾಯಯುತವಾಗಿರ್ತಕ್ಕಂಥ ಭಾಷಣ, ಲೀಗಲ್ ಆಗಿ ಆಸ್ಪೆಕ್ಟ್ಸ್ ಇರ್ತಕ್ಕಂಥ ಇದು ಭಾಷಣ. ಇದನ್ನು ಜನರಿಗೆ ಅವರದೇ ಆದ ಭಾಷೆಯಲ್ಲಿ ನಾನು ಹೇಳಿದ್ದೀನಿ. ಇದು 28-1 ಆಗಲಿ 28-2 ಆಗಲಿ, ಅದು ಪರಿಸರದ ರಿಪೋರ್ಟ್ ಇಲ್ಲ, ಫುಡ್ ಸೆಕ್ಯೂರಿಟಿ ರಿಪೋರ್ಟ್ ಇಲ್ಲ, ಎಂಥದ್ದು ವಾಯುಮಾಲಿನ್ಯ ಇದರಿಂದ ರಿಪೋರ್ಟ್ ಇಲ್ಲ. ಏರ್ ಆ್ಯಕ್ಟು, ವಾಟರ್ ಆ್ಯಕ್ಟು ಎಲ್ಲ ಮಾಲಿನ್ಯ ಆಗ್ತದೆ, ಜನರನ್ನು ಸಾಯಿಸ್ತದೆ, ಆದ್ದರಿಂದ ಇಂಡಸ್ಟ್ರಿ ಆಗೋದಕ್ಕೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಅಗ್ರಿಕಲ್ಚರಲ್ ಲ್ಯಾಂಡ್ಸು, ಆದ್ದರಿಂದ ಇದು ಯಾವುದು ಊರ್ಜಿತ ಆಗಲ್ಲ ಅಂತ ನನ್ನ ಪ್ರಕಾರ. ಅನಿರ್ದಿಷ್ಟಾವಧಿ ಧರಣಿ ಭಾಗವಹಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ನೀರಾವರಿ ಹೋರಾಟಗಾರ್ತಿ ಪುಷ್ಪಾ ಮಾತನಾಡಿ, ರಾಜಕಾರಣಿಗಳು ಅವರಿಗೋಸ್ಕರ ಇಲ್ಲಿಗೆ ಬರುತ್ತಾರೆ ಹೋಗುತ್ತಾರೆ, ಅವರ ಬೇಳೆ ಬೇಯಿಸಿಕೊಳ್ಳಲು ಮಾತ್ರ, ನಮಗೋಸ್ಕರ ಅಲ್ಲ ಎಂದರು. ದಿನಕ್ಕೆ ಕಾಲಿಟ್ಟ ಕೆಐಎಡಿಬಿ ಭೂಸ್ವಾಧೀನ ವಿರೋಧಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಸಾವಿರಾರು ರೈತ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಶಿವಮೊಗ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ, ಹೊಸಕೋಟೆ, ಇನ್ನೂ ಅನೇಕ ಜಿಲ್ಲೆಗಳಿಂದ ರೈತರು ಬಂದು ಇಂದಿಗೆ 50 ದಿನಗಳು ಸಂದಿವೆ. ಈ 50 ದಿನಗಳಿಂದ ಇಲ್ಲಿಯೇ ಊಟ, ಮಲಗುವುದು, ಮಳೆ ಗಾಳಿ ಎನ್ನದೆ ಧರಣಿ ನಡೆಸುತ್ತಿದ್ದಾರೆ. ಈ ಸಮಯದಲ್ಲಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ರೈತ ಮುಖಂಡ ಮಾರೇಗೌಡ, ರೈತ ಅಶ್ವಥ್, ಚನ್ನರಾಯಪಟ್ಟಣ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಹಾಗೂ ರೈತ ಮುನಿರಾಜ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕಾರಹಳ್ಳಿ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚನ್ನಹಳ್ಳಿ ರಾಯಣ್ಣ, ರೈತ ಮುಖಂಡರು ಜನಸಾಮಾನ್ಯರ ಅನಿರ್ದಿಷ್ಟಾವಧಿ ಧರಣಿ ಭಾಗವಹಿಸಿದ್ರು. ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಯಾವುದೇ ತೊಂದರೆ ಆಗದಂತೆ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಬಿಕೆ ಶಂಕರಪ್ಪ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.